ಸಿನಿಮಾ ಎಲ್ಲ ಸಿನಿಮಾಗಳನ್ನ ನೋಡ್ಕೋಬಂದು ಬೇರೆ ಥರದ ಒಂದು ಪರ್ಟಿಕ್ಯುಲರ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ತುಂಬ ವಿಭಿನ್ನವಾಗಿದೆ, ಯಾಕೆ ಈ ಮಾನ್ಸೂನ್ ರಾಗನ ಯಾಕೆ ಪಿಕ್ ಮಾಡಿದ್ರಿ ಅಂತ ಅಂದರೆ ಯೂಶ್ವಲಿ ನಾವು ಪಾತ್ರಗಳಿಗೆ ಹುಡುಕ್ತಾ ಇರ್ತೀವಿ, ಒಂದು ಬೇರೆ ಥರದ ಪಾತ್ರ ಮಾಡಬೇಕು, ಬೇರೆ ಥರದ ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ನಂದೊಂದು ಯಾವಾಗಲೂ ಇದೆ, ಕಾಮನ್ ಮ್ಯಾನಿಗೆ ರೀಚ್ ಆಗುವಂಥ ಸಿನಿಮಾಗಳೇ ಮಾಡಬೇಕು, ಕಾಮನ್ ಮ್ಯಾನ್ಗೆ ತಟ್ಟಬೇಕು, ಅದು ಅರ್ಥ ಆಗಬೇಕು ಅನ್ನೋದು. ಸೊ ಮಾನ್ಸೂನ್ ರಾಗ ಕೂಡ ಆ ಥರದೊಂದು ಎಮೋಷನಲ್ ಸಿನಿಮಾ, ಆ್ಯಂಡ್ ಆ ಪಾತ್ರದಲ್ಲಿ ಒಂದು ಇನೋಸೆನ್ಸ್ ಇದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಟ್ರೈ ಮಾಡಿದೆ. ಯೂಶ್ವಲಿ ತುಂಬ ಕೆಟ್ಟವನಾಗೂ ಕಾಣಿಸ್ಕೊಂಡಿದ್ದೀನಿ, ಎಲ್ಲ ಥರನೂ ಕಾಣಿಸ್ಕೊಂಡಿದ್ದೀನಿ. ಇನೋಸೆಂಟ್ ಪಾತ್ರ ಆ್ಯಂಡ್ ಗೊತ್ತಿಲ್ಲ, ಅದು ಅನ್ಎಜುಕೇಟೆಡ್ ಇದ್ರೂ ಬದುಕಿನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡೋವಂಥ ಪಾತ್ರ ಅದು, ಆ್ಯಂಡ್ ಲೈಫ್ನ ಅವನು ತಗೊಳ್ಳೋ ರೀತಿ ತುಂಬ ಬೇರೆ ಥರ, ಅದೆಲ್ಲ ತುಂಬ ಇಷ್ಟ ಆಯಿತು ಸಿನಿಮಾದ ಕಥೆ ಮತ್ತು ಪಾತ್ರ ಎಲ್ಲ, ಹಾಗಾಗಿ ಮಾಡಿತು. ಈಗ ನಿಮ್ಮ ಅಕ್ಕನ ಮಗಳಿಗೆ ಡಿಂಪಲ್ ಬೆಳೆದಂತ ರಚಿತಾ ಅಂತ ಹೆಸರಿಟ್ಟಿದ್ರಿ, ಈಗ ರಚಿತಾ ಸಿಕ್ಕಿದ್ರು ಅಂತ ಹೇಳ್ತೀರಿ? ಇಲ್ಲ, ಅವ್ರ ಫ್ಯಾಮಿಲಿನೇ ಅವತ್ತು ಬಡವಾರ ಅಸ್ಕಲ್ ಈವೆಂಟ್ಗೆ ನಾವು ಹೋದಾಗ ಪ್ರೀ ರಿಲೀಸ್ ಈವೆಂಟ್ಗೆ ಮೀಟ್ ಮಾಡಿದಾಗ ಅವ್ರ ಸಿಸ್ಟರ್ ಬಂದಿದ್ರು ಅನ್ಸುತ್ತೆ ಮಗನ ಕರ್ಕೊಂಡು, ಅದಕ್ಕೆ ಅದಕ್ಕೆ ಬಂದಿದ್ರು ಮಗನ ಕರ್ಕೊಂಡು. ಸೊ ಆವಾಗಲೇ ಗೊತ್ತಾಗಿತ್ತು ನನಗೆ ಹೆಸರು ರಚಿತಾ ಅಂತ, ನನ್ನ ಮಗಳು. ಅಲ್ಲ, ಬಡವರ ಅಸ್ಕಲ್ ಪ್ರೀ ರಿಲೀಸ್ ಈವೆಂಟ್ ಆದಮೇಲೆ ಹೋಗಿ ಮನೆಯಲ್ಲಿ ಅವ್ರ ಅಜ್ಜಿ ಹತ್ರ ಹೇಳ್ತಿದ್ದು, ಅಜ್ಜಿ ಇವತ್ತು ಒಬ್ರು ಹೀರೋಯಿನ್ ಸಿಕ್ಕಿದ್ರು, ಅವ್ರು ನನ್ನ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅವ್ರ ಮನೆಗೆ ಹಂಗೆ ನಮ್ಮ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಹೀರೋ. ನೋಡ್ಕೊಳ್ಳಿ, ನಾವೇ ವಾಡ್ರು ಅಮ್ಮ ಅಲ್ಲಿ ಫಂಕ್ಷನ್ ಅಂತ ಪಂಚ.